ಪೋಖ್ರಾನ್ ರಾಜಸ್ಥಾನದ ಜೈಸಲ್ಮೇರ್ ನಗರದಿಂದ 112 ಕಿಲೋಮೀಟರ್ ದೂರದಲ್ಲಿರುವ ಈ ಮರುಭೂಮಿಯ ಜಾಗದ ಹೆಸರನ್ನು ಕೇಳಿದ್ರೇ ಮೈ ರೋಮಾಂಚನವಾಗುತ್ತೆ. ಯಾಕಂದರೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಭಾರತ ಅಣ್ವಸ್ತ್ರ ಪರೀಕ್ಷೆ ನಡೆಸಿದ್ದು ಇದೇ ಪೋಖ್ರಾನ್ನಲ್ಲಿ. ಅಂದು ಇಡೀ ಜಗತ್ತನ್ನೇ ಭಾರತ ನಿಬ್ಬೆರಗಾಗಿಸಿತು. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡಿತ್ತು. ಬಗಲಲ್ಲೇ ಇರುವಂತಹ ಶತ್ರು ಪಾಕಿಸ್ತಾನವಂತೂ ತಂಡ ಹೊಡೆದಿತ್ತು. ಪೋಖ್ರಾನ್ ಅನ್ನೋದು ಭೂಪಟದಲ್ಲಿ ಹೊಸ ಸ್ಥಾನವನ್ನು ಪಡ್ಕೊಂಡಿತ್ತು. ಪೋಖ್ರಾನ್ ಅನ್ನೋದು ಭಾರತದ ತಾಕತ್ತಿನ ಸಂಕೇತವಾಯಿತು. ಅದೇ ಪೋಖ್ರಾನ್ನಲ್ಲಿ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಪ್ರಧಾನಿ ಮೋದಿ ಕೂಡ ಪೋಖ್ರಾನ್ಗೆ ವಿಸಿಟ್ ಮಾಡಿದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಮತ್ತೆ ಪೋಖ್ರಾನ್ ಮೇಲೆ ಫೋಕಸ್ ಶಿಫ್ಟ್ ಆಗ್ತಾ ಇರೋದು ಯಾಕೆ, ಮೋದಿ ಅಲ್ಲಿಗೆ ಹೋಗಿದ್ಯಾಕೆ, ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಒಂದು ಮಾತು ಹೇಳಿದರು. ಪ್ರಧಾನಿ ಮೋದಿಯವರು ಪೋಖ್ರಾನ್ಗೆ ಭೇಟಿ ನೀಡುತ್ತಾರೆ, ಭಾರತ ತನ್ನ ಬ್ರಹ್ಮಾಸ್ತ್ರಗಳನ್ನು ಇಡೀ ಜಗತ್ತಿನ ಮುಂದೆ ಪ್ರದರ್ಶನ ಮಾಡುತ್ತೆ, ಭಾರತಕ್ಕೆ ಕೌಂಟರ್ ಕೊಡೋಕ್ಕೆ ಅಂತ ಪಾಕಿಸ್ತಾನ ಕೂಡ ಒಂದು ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಪಾಕ್ ಸೇನಾ ಮುಖ್ಯಸ್ಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹಾಗಿದ್ರೆ ನಿಜಕ್ಕೂ ಪೋಖ್ರಾನ್ನಲ್ಲಿ ಏನಾಗ್ತಾ ಇದೆ? ಪೋಖ್ರಾನ್ ಮೇಲೆ ಪಾಕಿಸ್ತಾನ ಈ ಲೆವೆಲ್ಗೆ ಕಣ್ಣಿಟ್ಟಿರೋದು ಯಾಕೆ ಅನ್ನೋದು ಇಲ್ಲಿರುವ ಕುತೂಹಲದ ಸಂಗತಿ. ಭಾರತದ ರಕ್ಷಣೆಯ ವಿಚಾರಕ್ಕೆ ಬರೋದಾದರೆ ಪೋಖ್ರಾನ್ ಅತ್ಯಂತ ಪ್ರಮುಖ ಮತ್ತು ಸೂಕ್ಷ್ಮವಾದ ಸ್ಟ್ರಾಟಜಿಕಲ್ ಲೊಕೇಶನ್. ಇಲ್ಲಿ ಭಾರತ ಇದುವರೆಗೆ 2 ಬಾರಿ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದೆ. ರಕ್ಷಣಾ ವಲಯಕ್ಕೆ ಸಂಬಂಧಿಸಿ ಭಾರತ ಯಾವುದೇ ರೀತಿಯ ದೊಡ್ಡ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದಾದರೆ ಅದರ ಕೇಂದ್ರ ಬಿಂದು ಪೋಖ್ರಾನ್ ಆಗಿರುತ್ತೆ. ಇದೀಗ ಪೋಖ್ರಾನ್ನಲ್ಲೇ ನಮ್ಮ ಸೇನೆ ಭಾರತ್ ಶಕ್ತಿ ಹೆಸರಲ್ಲಿ ಸಮರಾಭ್ಯಾಸ ನಡೆಸಿದೆ. March 12 ಈ ಸಮರಾಭ್ಯಾಸ ನಡೆದಿದೆ. ಖುದ್ದು ಪ್ರಧಾನಿ ಮೋದಿ ಕೂಡ ಈ ಯುದ್ಧಾಭ್ಯಾಸವನ್ನು ವೀಕ್ಷಿಸಿದ್ದಾರೆ. ಭೂಸೇನೆ ಮತ್ತು ವಾಯುಪಡೆ ಪೋಖ್ರಾನ್ನಲ್ಲೇ ಸಮರಾಭ್ಯಾಸ ನಡೆಸಿದೆ. ಹಾಗೆಯೇ ಮತ್ತೊಂದು ಕಡೆ ನೌಕಾಪಡೆಯು ಕೂಡ ಸಮುದ್ರ ವಲಯದಲ್ಲಿ ಸಮರಾಭ್ಯಾಸದಲ್ಲಿ ತೊಡಗಿದೆ. ಈ 3 ವಿಭಾಗಗಳು ಸಮರಾಭ್ಯಾಸ ನಡೆಸಿವೆ. ಇದರ ಸ್ಪೆಷಾಲಿಟಿ ಏನಂದರೆ ಭಾರತದಲ್ಲೇ ನಿರ್ಮಾಣವಾದಂತಹ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನಗಳನ್ನು, ಯುದ್ಧ ನೌಕೆಗಳನ್ನು, ಹೆಲಿಕಾಪ್ಟರ್ಗಳನ್ನು, ಯುದ್ಧ ಟ್ಯಾಂಕ್ಗಳನ್ನು ಇಲ್ಲಿ ಬಳಸಲಾಗಿದೆ. ಅಂದರೆ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಪವರನ್ನು ಇಡೀ ಜಗತ್ತಿಗೆ ತೋರಿಸಲಾಗಿದೆ. ರಫೇಲ್, ಸುಖೋಯ್ ಫೈಟರ್ ಜೆಟ್ಗಳನ್ನು ಬಳಸದೆ ತೇಜಸ್ ಮತ್ತು K9 ವಜ್ರ ಪಿನಾಕ ರಾಕೆಟ್ಗಳ ಮೂಲಕ ಸಮರಾಭ್ಯಾಸ ನಡೆಸಲಾಗಿದೆ. ಹೀಗಾಗಿ ಭಾರತದಲ್ಲಿ ತಯಾರಾದ ಶಸ್ತ್ರಾಸ್ತ್ರಗಳನ್ನು ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವಂಥ ದೇಶಗಳು ಈ ಸಮರಾಭ್ಯಾಸವನ್ನು ಈಗ ಸೂಕ್ಷ್ಮವಾಗಿ ಗಮನಿಸ್ತಾ ಇವೆ. ಇದು ಕೇವಲ ಶಕ್ತಿ ಪ್ರದರ್ಶನ ಮಾತ್ರವಲ್ಲ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ. ಈಗ ಭಾರತ ಕೂಡ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಹೆಚ್ಚಿನ ಮಹತ್ವ ನೀಡ್ತಾ ಇದೆ. ಹೊಸ ಹೊಸ ಟೆಕ್ನಾಲಜಿಗಳನ್ನು ಕಂಡುಹಿಡಿದು ಮಿಲಿಟರಿಗೆ ಬೇಕಾದ ವೆಪನ್ಸ್, ವೆಹಿಕಲ್ ಇವೆಲ್ಲವನ್ನು ಕೂಡ ಭಾರತದಲ್ಲೇ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗಾಗಲೇ ನಮ್ಮಲ್ಲಿ ತಯಾರಾದಂತಹ ಶಸ್ತ್ರಾಸ್ತ್ರಗಳನ್ನು ಖರೀದಿಸೋಕೆ ಹಲವು ದೇಶಗಳು ಮುಂದೆ ಬಂದಿವೆ, ಒಪ್ಪಂದಗಳಿಗೂ ಸಹಿ ಬಿದ್ದಿವೆ. ಇನ್ನೂ ಕೆಲ ದೇಶಗಳಿಗೆ ಶಸ್ತ್ರಾಸ್ತ್ರಗಳ ಸಾಗಣೆ ಆಗಿದೆ. ಹೀಗಾಗಿ ಸಮರಾಭ್ಯಾಸದ ಮೂಲಕ ಮೇಡ್ ಇನ್ ಇಂಡಿಯಾ ವೆಪನ್ ಸಿಸ್ಟಮನ್ನು ಇನ್ನಷ್ಟು ಪ್ರಚಾರಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ. ಸಲದಕ್ಕೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಬಳಸಲಾಗ್ತಾ ಇದ್ದು ಸಮರಾಭ್ಯಾಸದ ವೇಳೆ ಅದನ್ನು ಕೂಡ ಈಗ ಡಿಸ್ಪ್ಲೇ ಮಾಡಲಾಗಿದೆ. ಈ ಒಂದು ಸ್ಟೆಪ್ ಇದೆಯಲ್ಲ, ಅಂದರೆ ನಮ್ಮ ಸೇನೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ತಾ ಇರೋದು ಮೇಡ್ ಇನ್ ಇಂಡಿಯಾ ವೆಪನ್ಗಳಿಗೆ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಬೂಸ್ಟ್ ಕೊಡೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಈಗ ಪಾಕಿಸ್ತಾನದ ವಿಚಾರಕ್ಕೆ ಬರೋಣ. ಪೋಖ್ರಾನ್ನಲ್ಲಿ ನಡೆದ ಭಾರತದ ಸೇನಾ ಸಮರಾಭ್ಯಾಸವನ್ನು ಪಾಕಿಸ್ತಾನ ಹದ್ದಿನ ಕಣ್ಣಿಟ್ಟು ನೋಡಿದೆ. ಜೊತೆಗೆ ಪಾಕಿಸ್ತಾನಕ್ಕೆ ಸ್ವಲ್ಪ ಟೆನ್ಷನ್ ಕೂಡ ಶುರುವಾಗಿರೋದು ಸುಳ್ಳಲ್ಲ. ಯಾಕಂದರೆ ಪೋಖ್ರಾನ್ ಪಾಕಿಸ್ತಾನದ ಗಡಿಗೆ ಸಮೀಪದಲ್ಲೇ ಇರುವಂತಹ ಪ್ರದೇಶ. ಅಲ್ಲೇ ನಮ್ಮ ಸೇನೆ ಸಮರಾಭ್ಯಾಸ ನಡೆಸ್ತು ಅಂದರೆ ಸಹಜವಾಗಿಯೇ ಪಾಕಿಸ್ತಾನಕ್ಕೆ ಬಾಲ ಸುಟ್ಟ ಅನುಭವವಾಗಿ ಬಿಡುತ್ತೆ. ಭಾರತದ ಜೊತೆಗಿನ ಯುದ್ಧದಲ್ಲಿ 3 ಬಾರಿ ಸೋತು ಮಗುಚಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬಂತೆ ವರ್ತಿಸುವ ಪಾಕಿಸ್ತಾನ ಈಗ ತನ್ನ ಬುಡದಲ್ಲೇ ಇರುವಂಥ ಪೋಖ್ರಾನ್ನಲ್ಲಿ ಭಾರತ ಸಮರಾಭ್ಯಾಸ ನಡೆಸ್ತಾನೆ, ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ. ಫುಲ್ಲಿ ಪ್ರಿಪೇರ್ಡ್ ಅನ್ನೋ ಮಾತನ್ನು ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಗಡಿ ಬಳಿಯೇ ಪಾಕ್ ಸೇನೆ ಕೂಡ ಸಮರಾಭ್ಯಾಸ ನಡೆಸಿದೆ. ಶಂಶೀರಾ ಸಹರಾ ಹೆಸರಲ್ಲಿ ಪಾಕ್ ಯುದ್ಧಾಭ್ಯಾಸ ನಡೆಸಿದ್ದು ತನ್ನ ಬಳಿ ಇರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸಿದ್ದೀವಿ ಅಂತ ಹೇಳ್ಕೊಂಡಿದೆ. ಆದರೆ ಪಾಕ್ ಸೇನೆಗೆ ಸಂಬಂಧಿಸಿದ ಚಾನೆಲ್ನಲ್ಲಿ ಹಾಕಲಾಗಿರುವ ಈ ಸಮರಾಭ್ಯಾಸದ ವಿಡಿಯೋದಲ್ಲಿ ಅಂಥ ಭಯಾನಕ ಅಸ್ತ್ರಗಳು ಯಾವುದು ಕೂಡ ಕಂಡಿಲ್ಲ. ತೆರೆದ ಮೈದಾನದಲ್ಲಿ ಒಂದಷ್ಟು ಬ್ಲಾಸ್ಟ್ಗಳಾಗೋ ವಿಡಿಯೋ ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಅದರಲ್ಲಿ.
ಅಂಥ ಬ್ಲಾಸ್ಟ್ಗಳನ್ನು ಪಾಕ್ ಸೈನಿಕರು ಯಾಕೆ, ಅವರ ಉಗ್ರರೇ ಮಾಡ್ತಾರೆ. ಆದರೆ ಸ್ನೇಹಿತರೆ, ಪಾಕಿಸ್ತಾನ ನಡೆಸಿರೋ ಈ ಸಮರಾಭ್ಯಾಸದ ಲೊಕೇಶನ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಹೀಮ್ ಯಾರ್ ಖಾನ್ ಅನ್ನೋ ಜಾಗದಲ್ಲಿ ಪಾಕ್ ಸೇನೆ ಯುದ್ಧಾಭ್ಯಾಸ ನಡೆಸಿದೆ. ಇದು ನಮ್ಮ ರಾಜಸ್ಥಾನದ ಪೋಖ್ರಾನ್ಗೆ ಹತ್ತಿರದಲ್ಲೇ ಇದೆ. ಹಾಗಂತ ಭಾರತ ಇಲ್ಲಿ ಪಾಕಿಸ್ತಾನವನ್ನು ಗುರಿಯಾಗಿಸಿ ಸಮರಾಭ್ಯಾಸ ನಡೆಸಿಲ್ಲ. ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು, ಉಪಕರಣಗಳನ್ನು ತೋರಿಸೋದಷ್ಟೇ ಭಾರತದ ಮೂಲ ಉದ್ದೇಶ. ಆದರೆ ಭಾರತ ತನ್ನ ಹಿತಾಸಕ್ತಿಗೋಸ್ಕರ ಏನೇ ಮಾಡಿದರೂ ಕೂಡ ಪಾಕಿಸ್ತಾನ ಮಾತ್ರ ಅದನ್ನು ನೋಡೋ ರೀತಿಯೇ ಬೇರೆ. ನಮ್ಮನ್ನು ಹೆದರಿಸೋಕೆ, ನಮ್ಮನ್ನು ಟಾರ್ಗೆಟ್ ಮಾಡಿಯೇ ಭಾರತ ಸಮರಾಭ್ಯಾಸ ನಡೆಸಿದೆ ಅಂತ ಅಂದ್ಕೊಂಡೇ ಪಾಕ್ ಸೇನಾ ಮುಖ್ಯಸ್ಥ ನಾವು ಎಲ್ಲದಕ್ಕೂ ರೆಡಿಯಾಗಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು. ಭಾರತ ಈಗಲೂ ಕೂಡ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇರುವಂಥ ದೇಶಗಳ ಪೈಕಿ ನಾವು ಈಗ ಟಾಪ್ ಪೊಸಿಷನ್ನಲ್ಲೇ ಇದ್ದೀವಿ. ಅಮೇರಿಕ ಮತ್ತು ಫ್ರಾನ್ಸ್ ಅತಿ ಹೆಚ್ಚು ವೆಪನ್ಗಳನ್ನು ಸಪ್ಲೈ ಮಾಡೋ ದೇಶಗಳು. 2019 2023 ಅವಧಿಯಲ್ಲಿ ಈ ಎರಡೂ ದೇಶಗಳ ವೆಪನ್ ಸಪ್ಲೈ 34%ನಿಂದ 42%ನಷ್ಟು ಹೆಚ್ಚಾಗಿದೆ. ಆದರೆ ರಷ್ಯಾದ ವೆಪನ್ ಎಕ್ಸ್ಪೋರ್ಟ್ 53%ನಷ್ಟು ಕಡಿಮೆ ಆಗಿದೆ. ಸ್ಯಾಂಕ್ಷನ್ಗಳಿಂದಾಗಿ ಈ ರೇಂಜ್ಗೆ ಡೌನ್ಫಾಲ್ ಆಗಿದೆ. ಇನ್ನು ಅತಿ ಹೆಚ್ಚು ವೆಪನ್ ಸಪ್ಲೈ ಆಗೋದೆ ಏಷ್ಯಾದ ರಾಷ್ಟ್ರಗಳಿಗೆ. ಈ ಪೈಕಿ ಭಾರತವೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಖರೀದಿಸ್ತಾ ಇರೋದು. ಇವಿಷ್ಟು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳೋದಾಯಿತು. ಇನ್ನು ನಮ್ಮ ಎಕ್ಸ್ಪೋರ್ಟ್ ಬಗ್ಗೆ ನೋಡೋಣ. ವರ್ಷದಿಂದ ವರ್ಷಕ್ಕೆ ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟ್ ಹೆಚ್ಚಾಗ್ತಾ ಇದೆ. 2023 ಡಿಫೆನ್ಸ್ ಪ್ರೊಡಕ್ಷನ್ ಮೊತ್ತ 100,00,000 ಕೋಟಿ ರೂಪಾಯಿ ದಾಟಿದೆ. ಈ ಪೈಕಿ 16,000 ಕೋಟಿಯಷ್ಟು ಎಕ್ಸ್ಪೋರ್ಟ್ ಆಗಿದೆಯಷ್ಟೇ. ಅಂದರೆ ನಮ್ಮಲ್ಲಿ ತಯಾರಾಗಿರುವಂತಹ ದೊಡ್ಡ ದೊಡ್ಡ ಸೇನಾ ಸಾಮಗ್ರಿಗಳನ್ನು ಇನ್ನೂ ಕೂಡ ಯಾರೂ ಪರ್ಚೇಸ್ ಮಾಡಿಲ್ಲ. ಉದಾಹರಣೆಗೆ ತೇಜಸ್ ಫೈಟರ್ ಜೆಟ್ ಭಾರತದಲ್ಲೇ ತಯಾರಾಗ್ತಾ ಇರೋದು. ಇಂಥ ಫೈಟರ್ ಜೆಟ್ಗಳನ್ನು ಖರೀದಿಸೋಕ್ಕೆ ಬೇರೆ ದೇಶಗಳು ಮುಂದಾದಾಗ ನಮ್ಮ ಎಕ್ಸ್ಪೋರ್ಟ್ ಪ್ರಮಾಣ ಕೂಡ ಏರಿಕೆ ಆಗುತ್ತೆ. ಹೀಗಾಗಿಯೇ ಪೋಖ್ರಾನ್ನಲ್ಲಿ ನಡೆದ ಸಮರಾಭ್ಯಾಸದಲ್ಲಿ ಮೇಡ್ ಇನ್ ಇಂಡಿಯಾ ವೆಪನ್ಗಳನ್ನು, ಫೈಟರ್ ಜೆಟ್ಗಳನ್ನು, ಯುದ್ಧ ಟ್ಯಾಂಕ್ಗಳನ್ನೇ ಬಳಸಿರೋದು. ಒಂದು ಕಡೆ ಸೇನಾ ಸಮರಾಭ್ಯಾಸ ನಡೆದ್ರೆ ಮತ್ತೊಂದು ಕಡೆ ಭಾರತ ಅತ್ಯಂತ ಪವರ್ಫುಲ್ ಕ್ಷಿಪಣಿಯನ್ನು ಕೂಡ ಪರೀಕ್ಷಿಸಿದೆ. Agni-5 ಮಿಸೈಲ್ ಟೆಸ್ಟ್ ನಡೆಸಲಾಗಿದ್ದು ಇದು ನಮ್ಮ ಸೇನಾ ಶಕ್ತಿಗೆ ಇನ್ನಷ್ಟು ತಾಕತ್ತು ತಂದುಕೊಟ್ಟಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 6,000 ಕಿಲೋಮೀಟರ್ ದೂರದಲ್ಲಿರೋ ಟಾರ್ಗೆಟನ್ನು ಕೂಡ ನಾಶ ಮಾಡುವಂಥ ಸಾಮರ್ಥ್ಯ Agni-5 ಮಿಸೈಲ್ಗಿದೆ. ಅಂದರೆ ಇದು ಖಂಡಾಂತರ ಕ್ಷಿಪಣಿ. ಸಬ್ಮರೀನ್ ಕೂಡ ಇದನ್ನು ಲಾಂಚ್ ಮಾಡಬಹುದು. ಅಮೇರಿಕಾ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ಬಳಿಕ ಈಗ ಭಾರತ ಮಾತ್ರ ಈ ರೀತಿಯ ಕ್ಷಿಪಣಿಯನ್ನು ಹೊಂದಿರೋದು. ಈವನ್ ಉತ್ತರ ಕೊರಿಯಾ ಬಳಿ ಕೂಡ ಖಂಡಾಂತರ ಕ್ಷಿಪಣಿ ಇದೆ. ಹಾಗಂತ ಸಬ್ಮರೀನ್ ಮೂಲಕ ಲಾಂಚ್ ಮಾಡೋ ಕ್ಷಿಪಣಿ ಅವರ ಜೊತೆಗಿಲ್ಲ. ಇನ್ನು ಭಾರತದ ಬಳಿ ಬ್ರಹ್ಮೋಸ್ ಸೇರಿದಂತೆ ಇತರ ಮಿಸೈಲ್ಗಳು ಕೂಡ ಇದ್ದಾವೆ. ಆದರೆ ಶತ್ರು ದೇಶದ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು, ಅವರ ರೇಡಾರನ್ನು ಕಣ್ತಪ್ಪಿಸಿ ಹೋಗುವಂಥ ಮಿಸೈಲ್ಗಳನ್ನು ನಮ್ಮ ಬಳಿ ಕೂಡ ಇರಲಿಲ್ಲ. 2017 ಪಾಕಿಸ್ತಾನ ಅಬದೀಲ್ ಹೆಸರಿನ ಒಂದು ಮಿಸೈಲನ್ನು ಟೆಸ್ಟ್ ಮಾಡಿತ್ತು. ಆ ಮಿಸೈಲ್ಗೆ ಭಾರತದ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಭೇದಿಸುವ ತಾಕತ್ತಿದೆ ಅಂತ ಆಗ ಪಾಕಿಸ್ತಾನ ಹೇಳಿಕೊಂಡಿತ್ತು. ಆದರೆ ಈ ಮಿಸೈಲನ್ನು ಅಂತಾರಾಷ್ಟ್ರೀಯ ಸಮುದಾಯ ಅಷ್ಟೊಂದು ಸೀರಿಯಸ್ ಆಗಿ ಇನ್ನೂ ಕೂಡ ಪರಿಗಣಿಸಿಲ್ಲ. ಆದರೆ ಈಗ ಭಾರತ ಟೆಸ್ಟ್ ಮಾಡಿರೋ Agni-5 ಮಿಸೈಲ್ ಎದುರಾಳಿಯ ಡಿಫೆನ್ಸ್ ಸಿಸ್ಟಮನ್ನು ಕೂಡ ನಾಶ ಮಾಡಿ ಅವರ ಮಿಸೈಲನ್ನು ಕೂಡ ಹೊಡೆದುರುಳಿಸಿ ತನ್ನ ಟಾರ್ಗೆಟ್ನ ನುಗ್ಗುವಂಥ ಕೆಪ್ಯಾಸಿಟಿ ಹೊಂದಿದೆ. ಹೀಗಾಗಿ Agni-5 ಮಿಸೈಲ್ ಮೂಲಕ ಪಾಕಿಸ್ತಾನ ಮತ್ತು ಚೀನಾಗೆ ಮೆಸೇಜ್ ಪಾಸ್ ಮಾಡಿದಂತಾಗಿದೆ. ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳಿಗೂ ಈ Agni-5 ಮಿಸೈಲ್ ಮೂಲಕ ಭಾರತ ಸುಲಭವಾಗಿಯೇ ಅಟ್ಯಾಕ್ ಮಾಡಬಹುದಾಗಿದೆ. ಇವಿಷ್ಟು ಭಾರತೀಯ ಸೇನೆಯ ಸಮರಾಭ್ಯಾಸ ಮತ್ತು Agni-5 ಮಿಸೈಲ್ ಕುರಿತಾದಂಥ ಮಾಹಿತಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.